ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೊತೆ ಅವರು. ಹೀಗೆ ಒಂದೇನೋ ನೋಡಬೇಕು, ನಿಮಗೆ ಹೊಸದು ಏನು ಕೊಡಲಿಕ್ಕೆ ಸಾಧ್ಯ ಇದೆನಾ ಈ ವ್ಯವಸ್ಥೆಯಲ್ಲಿ, ಅದರಲ್ಲೂ ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ, ಅದರಲ್ಲೂ ಓಪನ್ ಮಾರ್ಕೆಟ್ದಲ್ಲಿ, ಅದರಲ್ಲೂ ಖಾಸಗೀಕರಣದಲ್ಲಿ ನಾವಿವತ್ತು ಸಿಕ್ಕ ಹಾಕಿಕೊಂಡು ಒದ್ದಾಡ್ತಾ ಇದ್ದೀವೇನೋ ಅನ್ನೋದಕ್ಕೆ ಸಾಕ್ಷಿಗಳು ಸಾಕಷ್ಟು ಇದ್ದಾವೆ ಇವತ್ತು. ಯಾಕೆಂದರೆ ನಮ್ಮ ಪಿ ಎಸ್ ಯುಗಳು 32 PSUಗಳು ನಮ್ಮ ಮೋದಿಯವರು ಟ್ರಾನ್ಸ್ಫರ್ ಮಾಡಿದರು ಖಾಸಗಿ ಅವ್ರಿಗೆ. ಅವ್ರು ಎಷ್ಟು ಉದ್ಯೋಗ ಕೊಟ್ಟರು ಇಲ್ಲಿವರಿಗೆ, ಅದು ಲೆಕ್ಕಪತ್ರ ಇಲ್ಲ, ಏನೂ ಇಲ್ಲ. ಮಾರಿದರು, ಕೊಟ್ಟರು, ತೊಗೊಳ್ಳಿ ತೊಗೊಳ್ಳಿ ತೊಗೊಳ್ರಿ. ಇವತ್ತು ಕಾರ್ಪೊರೇಟ್ ಜಗತ್ತು ನಮ್ಮನ್ನು ಪೂರ್ತಿಯಾಗಿ ಆವರಿಸಿಬಿಟ್ಟದ. ದೇಶ ನಿಜವಾಗಿ ದಿವಾಳಿ ಹಂತಕ್ಕೆ ಬಂದದ. ಇದಕ್ಕೆ ಪರ್ಯಾಯ ಏನು? ಆಲ್ರೆಡಿ ಸಮಾಜವಾದಿ, ಕಮ್ಯುನಿಸ್ಟು, ಅದು ಇದು ನಾವು ಹೇಳ್ಬೋದು, ಇಲ್ಲಂತಲ್ಲ. ಆದರೆ ಅವು ಈಗಾಗಲೇ ಸೋತಿದ್ದವು, ಹಂಗಾದ್ರೆ ಈಗೇನು ಅಂತ. ಅದಕ್ಕೊಂದು ಒಳ್ಳೆಯ ಪರ್ಯಾಯ ಅದ ನಮ್ಮಲ್ಲಿ, ಇಲ್ಲಂತಲ್ಲ. ಗಾಂಧೀಜಿ ವಿಚಾರಧಾರೆ ನೆಲೆಗಟ್ಟಿನಲ್ಲೇ ನಾವೊಂದಿಷ್ಟು ವಿಚಾರಗಳು ಮಾಡ್ಬೋದೇನೋ, ಮತ್ತು ಅವು ಅದಾವ ಸಾಧ್ಯ ಇದಾವೆ, ಇಲ್ಲಂತಲ್ಲ. ಹೇಗೆ ಅದರಲ್ಲೂ ಸಹಕಾರ ರಂಗ, ಸಹಕಾರ ರಂಗ ಇದ್ದಿದ್ದು ಇದು ನಮ್ಮ ದೇಶವನ್ನು ಎತ್ತರಿಸುವಲ್ಲಿ, ಎಬ್ಬಿಸುವಲ್ಲಿ, ಬಿದ್ದಿದ್ದನ್ನು ಎಚ್ಚರಿಸಿ ಎಬ್ಬಿಸಿ ನಿಲ್ಲಿಸುವಲ್ಲಿ ಭಾಳ ಸಹಕಾರಿ ಆಗುವಂಥದ್ದು ಅದ. ಆದರೆ ದುರಂತ ಏನಾಗಿದೆಪ್ಪ ಅಂತಂದರೆ, ಇದು ನಮ್ಮ ರಾಜಕಾರಣಿಗಳ ಒಂದು ಇಲೆಕ್ಷನ್ ಸಲುವಾಗಿ, ಅಥವಾ ಮತ್ತೊಂದರ ಸಲುವಾಗಿ, ಅಥವಾ ಗಂಟು ಮಾಡ್ಕೊಳ್ಳೋ ಸಲುವಾಗಿ ಇವುಗಳೆಲ್ಲ ದುರುಪಯೋಗ ಮಾಡಿಕೊಂಡಿದ್ದರಿಂದಾಗೆ ಇವತ್ತು ಸಹಕಾರ ಸಂಘಗಳ ಮೇಲೆ ವಿಶ್ವಾಸ ಜನಸಾಮಾನ್ಯ ಕಡಿಮೆ ಆಗ್ತಾ ಆಗ್ತಾ ಹೋಗ್ಯದ. ಇವತ್ತು ಅದ ಸಹಕಾರ ಸಂಘಗಳು ಅಲ್ಲೇ ಸಾಲ ತೊಗೊಳ್ಳೋದು, ಮುಳುಗಿಸೋದು, ಮತ್ತೇನು ಮಾಡೋದು, ಅನೇಕ ಸಂಘಗಳು ನೋಡ್ತಾ ಇದ್ದೀವಿ. ಗೋಕಾಕದಲ್ಲಿ ನೋಡಿದಿರಿ, ಅಥವಾ ಇನ್ನುಳಿದ ಕಡೆ ನೋಡ್ತಾ ಇದ್ದೀರಿ. ಇಲ್ಲಿ ಮಹಾರಾಷ್ಟ್ರ ಬ್ಯಾಂಕ್ ಅಂತಿತ್ತು, ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಸಹಕಾರ ದಲಗಟ್ಟಿನಲ್ಲ, ಅಲ್ಲಿ ಕೆಲವು ಕೊಡುವ ತೊಡಗು ಮಾಡಿ ಏನೋ ಮಾಡಿದರು, 95 ಕೋಟಿಗಳ ಅಪರಾಧ ಅಪರಾಧ ಮಾಡಿದರು. ಹಿಂಗೆ ಬೇರೆ ಬೇರೆ ಕಡೆ ಅನೇಕ ಸಿಗ್ತವೆ ನಿಮ್ಗೆ ಹೋಗಿ ತೊಡಗ್ತಾ ಹೋದ್ರೆ. ಇದಕ್ಕೆಲ್ಲ ಕಾರಣರು ಯಾರು ಅಂದರೆ, ನಮ್ಮಲ್ಲಿ ರಾಜಕಾರಣಿಗಳು ಅಥವಾ ನಮ್ಮಲ್ಲಿ ಹಪಾಪಿ ಇರುತ್ತಿರುವಂಥ ಅಧಿಕಾರಶಾಹಿ ವರ್ಗದವರು. ಇವರ ಒಂದು ಏನಪ್ಪ ಅಂದ್ರೆ ಅಪ ಮೌಲ್ಯದ ಅಥವಾ ಒಂದು ಏನೋ ಸಣ್ಣ ಮನಸ್ಸಿನ ಕಾರಣಕ್ಕಾಗಿ ಇವತ್ತು ನಮ್ಮ ಸಹಕಾರ ರಂಗ, ಸಹಕಾರ ಕ್ಷೇತ್ರ ಸೋಲ್ತಾ ಹೊರಟದಂತ. ಇವತ್ತು ಯಾವುದೇ ನೋಡಿರಿ, ಇವತ್ತು ಶುಗರ್ ಫ್ಯಾಕ್ಟ್ರಿ ನೋಡಿರಿ, ಮತ್ತೆ ನೋಡಿರಿ, ಸಹಕಾರ ತತ್ವದ ಮೇಲೆ ನಿರ್ಮಾಣ ಆದಂಥ ಈ ಒಂದು ಶುಗರ್ ಫ್ಯಾಕ್ಟ್ರಿಗಳು ನಿಜವಾಗಿಯೂ ಲಾಭದಿಂದ ನಡೆಯುವಂಥವು. ಮತ್ತು ಲಾಭದಂತ ತಿಳ್ಕೊಂಡು ಇವತ್ತು ಶಾರ್ ಅವರು ಈ ಕೋಪಿಟ್ ಮೆಟ್ಟಿಸಿ ಸೆಂಟ್ರಲ್ಗೆ ತುಂಬಿಟ್ಟಂಗೆ ಮಾಡಿದ್ದಾರೆ. ಮೊನ್ನೆ ಅದ್ರ ಮಿನಿಸ್ಟರ್ ಅವರೇ ಇದ್ದಾರೆ. ಯಾಕಂದ್ರೆ ಲಾಭದಲ್ಲಿ ಅಂತೇಳಿ ಇಷ್ಟೆಲ್ಲ ದುಡ್ಡನ್ನು ಹೊಡ್ಕೊಂಡು ಇವತ್ತು ಒಳ್ಳೆ ಶರದ್ ಪವಾರ್ ಇರ್ಬೋದು ಮಹಾರಾಷ್ಟ್ರದಲ್ಲ, ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಹೊಂದಿದ್ದಾರೆ. ಇವರೆಲ್ಲರೂ ಅಷ್ಟೇ ಅಲ್ಲ, ಯಾಕೆ ಉಳಿದ ಫ್ಯಾಕ್ಟ್ರಿಗಳು ಮಾಡಿಲ್ಲ ಸಹಕಾರ ರಂಗದಾಗ, ಕಡಿಮೆ, ಭಾಳಷ್ಟು ಕಡಿಮೆ. ಹೇಗಪ್ಪ ಅಂತಂದರೆ, ಸಹಕಾರ ರಂಗದಲ್ಲ ವಿಶೇಷ ಕೃಷಿಗೆ ಸಂಬಂಧಿಸಿದಂಥ, ನಮ್ಮ ದೇಶ ಕೃಷಿ ಪ್ರಧಾನ, ಕೃಷಿಗೆ ಸಂಬಂಧಿಸಿದಂಥ ಉಪಕರಣ ತಯಾರಿ ಮಾಡೋದಾಗಲಿ, ಮತ್ತೊಂದು ಆಗಲಿ, ಅದಕ್ಕೆ ಬೇಕಾದಂಥ ಸಹಾಯ ಗೊಬ್ಬರ ಮತ್ತಿನ್ನುಳಿದ ಬೀಜಗಳ ಬಗ್ಗೆ, ಇದ್ರ ಬಗ್ಗೆ ನೆಲೆಯಲ್ಲಿ ಸಾಕಷ್ಟು ಸಹಕಾರ ಸಂಘಗಳು, ಸಹಕಾರಿ ಪತ್ತಿನ ಬ್ಯಾಂಕ್ಗಳು, ಸೊಸೈಟಿಗಳು ಸಾಕಷ್ಟು ಹುಟ್ಟಿದಾವೆ. ಅದ್ರ ಮೂಲಕ ನಾವು ಇವತ್ತು ಬದುಕ್ತಾ ಇದ್ದೀವಿ, ಇಲ್ಲಂತಲ್ಲ. ಇವತ್ತು ಕಾರ್ಪೊರೇಟ್ ನಮ್ಮನ್ನು ಎಷ್ಟು ದಿವಾಳಿ ಹಬ್ಬಿಸಿದನೋ, ಕಾರ್ಪೊರೇಟ್ ಸಂಸ್ಕೃತಿ ನಮ್ಮನ್ನು ಎಷ್ಟು ಮಂದಿ ಒಂದು ದಿವಾಳಿ ಹಂಚಿ ತಂದು ನಿಲ್ಲಿಸಿದನೋ, ಆ ಮಟ್ಟಿಗೆ ಇನ್ನೂ ತಂದು ನಿಲ್ಲಿಸಿಲ್ಲ ಈ ಸಹಕಾರ ರಂಗ. ಅಲ್ಲಿಯೂ ಭ್ರಷ್ಟಾಚಾರ, ಇನ್ನೂ ಭ್ರಷ್ಟಾಚಾರ, ಭ್ರಷ್ಟತೆ ಅಂತ ಎರಡು ಕ್ಷೇತ್ರದಲ್ಲಿದ್ದಾರೆ. ಆದರೆ ಇಷ್ಟೆಲ್ಲ ನಾವು ದುರುಪಯೋಗ ಮಾಡಿಕೊಂಡಿದ್ದರು ಸಹಿತ ಸಹಕಾರ ಸಂಘಗಳನ್ನು, ಇವತ್ತಿಗೂ ಸಹಿತ ಅವು ಇನ್ನೂ ಸ್ವಲ್ಪ ಜೀವಂತಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾವೆ. ಇನ್ನೂ ನಮ್ಮ ರೈತರಿಗೆ ಇಲ್ಲಿ ದುಡಿಯುವರ್ಗರ ಇದೆ, ಮೇನ್ ನಾವು ತಿಳ್ಕೊಬೇಕಾಗಿಲ್ಲ. ಮೊದಲನೇದಾಗಿ ನಮ್ಮ ರಾಜತಜ್ಞರಾಗಿರ್ಬೋದು, ಆರ್ಥಿಕ ತಜ್ಞರಾಗಿರ್ಬೋದು, ದೊಡ್ಡ ತಪ್ಪನ್ನು ಮಾಡಿದ್ದೇನಪ್ಪ ಅಂತಂದರೆ, ಕೃಷಿಗೆ ಸಂಬಂಧಿಸಿದಂಗೆ ನಮ್ಮ ದೇಶವನ್ನು ಎಬ್ಬಿಸಿ ನಿಲ್ಲಿಸುವಲ್ಲೇ ಸೋತು ಬಿಟ್ಟಿದ್ದಾರಂತ. ಯಾವ್ಯಾವುದೋ ವಿಷಯಗಳಲ್ಲಿ, ಡಿಫೆನ್ಸ್ಗಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಮತ್ತು ಬೇಗ ಇಲ್ಲಂತಲ್ಲ, ಆದರೆ ಅವತರ ಅವೇ ಮುಖ್ಯ ಅಂತಲ್ಲ, ಅದರ ಬದಲಾಗಿ ಮತ್ತೇನು ಮಾಡಬೇಕಾಗಿತ್ತು, ಕೃಷಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿತ್ತು, ಕೃಷಿಗೆ ಸಂಬಂಧಿಸಿದಂಥ ಉದ್ಯಮಗಳನ್ನು ಬೆಳೆಸಬೇಕಾಗಿತ್ತು, ಅದು ಮಾಡಲೇ ಇಲ್ಲ ನಮ್ಮಲ್ಲೇ. ಹೀಗಾಗಿ ಇವತ್ತು ನಾವು ನೋಡ್ರಿ, ಬೇರೆ ಕಡೆಯಿಂದ ಇವತ್ತು ಅದಾನೆಂಥವ್ರಿಗೂ ಎಣ್ಣೆ ತರಿಸ್ತಾರೆ, ತಿನ್ನುವ ಎಣ್ಣೆ ಗಾಳದ ಎಣ್ಣೆ ಆಗಿರ್ಬೋದು, ಮತ್ತೊಂದು ಎಣ್ಣೆ ಆಗಿರ್ಬೋದು, ಇನ್ನೊಂದು ರಾಷ್ಟ್ರ ತರಿಸ್ತಾರೆ ಇಲ್ಲಿ ನಮ್ಮಲ್ಲೇ. ನಮ್ಮ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ, ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅದ, ಅದು ನಮ್ಮಲ್ಲಿ ಹಂಚಲಿಕ್ಕೆ ಸಾಧ್ಯ ಅದ. ಅದು ಬೇರೆ ಕಡೆಯಿಂದ ಅನೇಕ ವಿಷಯಗಳು ವಸ್ತುವನ್ನು ತರಿಸ್ತಾ ಇದ್ದಾರೆ, ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತ. ಯಾಕಂತಂದ್ರೆ ನಾವು ಸಹಕಾರ ಸಂಘಗಳು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಅವುಗಳ ಮೂಲಕ ಪ್ರತಿಯೊಂದು ಹಳ್ಳಿಗೂ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದು, ಗೋಡಾನುಗಳು ಮಾಡ್ಕೊಳ್ಳೋವಂಥದ್ದು, ಅಲ್ಲಿ ರೈತಿಗೆ ತಾ ಬೆಳೆದು ಬೆಳೆ ಇಟ್ಟುಕೊಳ್ಳೋದಕ್ಕೆ ಅನುಕೂಲ ಮಾಡುವಂಥದ್ದು, ಬೆಳೆದಕ್ಕೆ ಮುಖ್ಯ ಬೇಕಾದಂಥ ನೀರು ಅದ್ರ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು, ಈ ಸಹಕಾರ ಸಂಘಗಳ ಮೂಲಕ ಮಾಡುವ ಸಾಧ್ಯತೆ ಅನೇಕ ಕಡೆ ಇದು ಸ್ವಲ್ಪ ಯಶಸ್ವಿಯಾಗಿದೆ, ಆದರೆ ಪೂರ್ಣ ಇಲ್ಲ.
ಇದನ್ನು ನಾವು ತಪ್ಪಿದ್ದೀವಿ. ಈ ಒಂದು ಈ ಸಂದರ್ಭದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅಂತ ಒಂದು ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲೇ, ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲೇ ಈ ಸಂಘಗಳ ಬಗ್ಗೆ, ಈ ಸಹಕಾರದ ಬಗ್ಗೆ ಏನು ನಮ್ಮ ರಾಜಣ್ಣರು ಮತ್ತು ಅದಕ್ಕೆ ರಾಜನ ಸಹಕಾರ ಏನು ಸಹಕಾರ ರಂಗದ ಸಚಿವರು ಏನಪ್ಪ ಸಹಕಾರಿ ಸಚಿವರು ಈ ನಮ್ಮ ಕೆ ಎಲ್ ರಾಜಣ್ಣವ್ರು ಮಾತಾಡ್ತಾ ಇದ್ದಾರೆ, ಸಹಕಾರ ಸಂಸ್ಥೆಗಳು ಪಕ್ಷಾತೀತವಾಗಿರಬೇಕು ಆಗಿರಲಿ ಏನು ಸಲಹೆ ಕೊಡ್ತಾ ಇದ್ದಾರೆ ಅವರು. ಅದಕ್ಕಾಗಿ ನಮ್ಮ ಇನ್ನೊಬ್ಬ ಅಧ್ಯಕ್ಷರಾದ ಚೀಟಿ ನಮ್ಮ ದೇವೇಗೌಡರು ಕೃಷಿ ಸಾಲ ನೀವು ಕಡಿಮೆ ಮಾಡಿದ್ರಿ, ಮೊನ್ನೆ ನಬಾರ್ಡ್ ಕಡಿಮೆ ಕೊಟ್ಟಿರೋದು, ಇವೆಲ್ಲ ನೀವು ಸಣ್ಣ ಸಣ್ಣ ಆರೋಪಗಳು ಪ್ರಚಾರ ಬೇರೆ. ಇದು ಪಕ್ಷದಲ್ಲಿ ಸಪೋಸ್ ಏನಾದರೂ ಜೆ ಡಿ ಎಸ್ ಸೆಂಟ್ರದಲ್ಲಿ ಈ ಮಾತು ಮಾತಾಡ್ತಾರಲ್ಲ ಜಿ ಟಿ ದೇವೇಗೌಡರು. ಅದೇ ಕಾಲಕ್ಕೆ ನಮ್ಮ ಕೆ ಎನ್ ರಾಜಣ್ಣರು ಸಹಿತ ಪಕ್ಷಾತೀತವಾಗಿರಲಿ ಅಂತ ಅಂತ ಇದ್ದಾರೆ. ಅಂದರೆ ಎಲ್ಲ ಕಡೆ ಈ ಪಕ್ಷಗಳು ಅಥವಾ ರಾಜಕಾರಣಿಗಳು ಇದನ್ನು ಹೊಲ ಸೃಷ್ಟಿಸಿದ್ದಾರೆ ಸಹಕಾರ ಸಂಘಗಳನ್ನು ಅಂತೇಳಿ ಇಂಡೈರೆಕ್ಟಾಗಿ ಅವರು ಒಪ್ಪುಗೊಳ್ತಾ ಇದ್ದಾರೆ. ಇದು ಕಣ್ಣಿ ಕಾಣೋದು ಸತ್ಯನರೇ. ಅನೇಕ ಶುಗರ್ ಫ್ಯಾಕ್ಟ್ರಿಗಳು ನೋಡಿರಿ, ಸಹಕಾರದಲ್ಲಿ ಮಾಡೋದು ತಮ್ಮ ತಮ್ಮ ಮನೆಯವರು ಮತ್ತೆ ಅವ್ರು ಮಾಡ್ಕೊಂಡು ತಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗುವಂಥದ್ದು, ತಮ್ಮ ರಾಜಕೀಯ ಬಳಸುವಂಥದ್ದು ಬೆಳೆಸ್ಕೊಂಡದ್ದು ಉಂಡು ಏಷ್ಯಾಗೆ ಪತ್ರೊಳಗೆ ಮನೆಯಾಗ ಮಾಡುವಂಥದ್ದು. ಹೇಗಾಗಿ ಇವತ್ತು ನಮ್ಮ ಸಹಕಾರ ರಂಗ ಎಷ್ಟೋ ನಿಂಥ ಭ್ರಷ್ಟರು ಸೇರಿದ್ರು ಸಹಿತ ಇವತ್ತು ಜೀವಂತ ಇದ್ದಿದ್ಯಾ ಯಾಕಪ್ಪ ಅಂತಂದ್ರೆ ಅಲ್ಲಿನೂ ನಿಮಗೆ ನಮಗೆಲ್ಲ ಉದ್ಯೋಗ ಕೊಡುವಂಥ ಶಕ್ತಿ ಅಲ್ಲದ ಸಹಕಾರ ಕ್ಷೇತ್ರದಲ್ಲಿ. ಅದಕ್ಕಾಗಿ ಈ ಕೋಆಪರೇಟಿವ್ ಮೂಮೆಂಟ್ ಏನದ ಅಥವಾ ಸಹಕಾರ ತತ್ವದ ಮೇಲೆ ನಡೆಯುವಂಥವು ಏನದವ ಇಲ್ಲಿ ಪ್ರಾಮಾಣಿಕರು ಹೆಚ್ಚು ಬಂದಷ್ಟು ಇನ್ನೂ ಇದು ಬೆಳೆಯೋದಕ್ಕೆ ಸಾಧ್ಯ ಅದ. ಯಾಕಂದ್ರೆ ಈ ಕಾರ್ಪೊರೇಟ್ ಏನದ ಇದಕ್ಕೆ ಪರ್ಯಾಯ ಏನಾದರೂ ಇದ್ದರೆ ಗಾಂಧೀಜಿಯವರ ನೆಲಗಟ್ಟಿನ ಟ್ರಸ್ಟರ್ಶಿಪ್ ಅದ ಈ ಸಹಕಾರ ಕ್ಷೇತ್ರ. ಈ ಸಹಕಾರ ಕ್ಷೇತ್ರಕ್ಕೆ ನಾವು ಹೆಚ್ಚಿಗೆ ಇಲ್ಲೇ ಆಸಕ್ತಿ ಕೊಟ್ಟ ಟ್ರಸ್ಟ್ ಕೊಟ್ಟ ಇವುಗಳನ್ನು ಬೆಳೆಸಿ ಇಲ್ಲಿ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದರೆ ಇಡೀ ದೇಶದ ಜನರಿಗೆ ನಾವು ಉದ್ಯೋಗಗಳನ್ನು ಕೊಡಲಿಕ್ಕೆ ಸಾಧ್ಯ ಅದ ಅಷ್ಟು ಮಾತ್ರ ಗ್ಯಾರಂಟಿ. ಯಾಕಂದರೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಮುಟ್ಟಿದಾವೆ ಇವತ್ತು ಇವನ್ನು ಅದಾವೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೇ ಅದು ಭ್ರಷ್ಟರು ಸೇರಿ ಅವುಗಳ ಬಗ್ಗೆ ಒಂದು ಮೌಲ್ಯವನ್ನು ಕಡಿಮೆ ಮಾಡಿದ್ದಾರೆ ವಿನಃ ಅವು ಇನ್ನೂ ಸೋತಿಲ್ಲ. ಈಗೇನು ಕೇವಲ 1991 ನಂತರ ಬಂದಂಥ ಈ ಖಾಸಗೀಕರಣ ಇಡೀ ದೇಶವನ್ನು ನೀವು ತನ್ನ ಮಾಡಿ ಹೋಗಿದ್ಬಿಟ್ಟಿದ್ರಿ. ಯಾಕಂತಂದರೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ನಿರುದ್ಯೋಗ ಹೆಚ್ಚಾಗಿದೆ, ಬಡತನ ಹೆಚ್ಚಾಗಿದೆ, ಬಡತನ ಜೊತೆ ಬೇರೆಯವರಿಗೆ ತೆರಿಗೆ ಸಿಕ್ಕಾಪಟ್ಟಿ ಆಗಿ ಹೋಗಿಬಿಟ್ಟಿದೆ. ಹೀಗಾಗಿ ಇವತ್ತು ನಮ್ಮ ಉದ್ಯೋಗ ಇರೋದಕ್ಕಾಗಿ ಬಡತನ ಬಂದಿದ್ದಕ್ಕಾಗಿ ಇವತ್ತು ಇದಕ್ಕೆಲ್ಲ ಕಾರಣ ಇವತ್ತಿನ ಖಾಸಗೀಕರಣ ಮತ್ತು ನಮ್ಮಲ್ಲಿ ಭ್ರಷ್ಟತನ ಇವೆರಡೂ ಕೂಡ್ಕೊಂಡು ಇವತ್ತು ಪೂರ್ತಿ ದೇವಳ ಹಂತಕ್ಕೆ ನಿಲ್ಲಿಸಿದಾವೆ. ಇವತ್ತು ನಾವೆಲ್ಲ ಈ ಸಾರ್ವಜನಿಕ ರಂಗದ ಉದ್ಯಮಗಳನ್ನಾಗಲಿ ಮತ್ತೂ ಆಗಲಿ ಈ ಒಂದು ಕಾರ್ಪೊರೇಟ್ ಕೈ ಕೊಟ್ಟಿದ್ದಕ್ಕಾಗಿ ಇವತ್ತು ಸೂಚಿದ್ದೀವಿ. ಅದನ್ನು ಇವತ್ತು ನಾವು ಕೋಆಪರೇಟಿವ್ ಮೂಮೆಂಟ್ ಅಥವಾ ಸಹಕಾರ ಸಂಘಕ್ಕೆ ಕೊಟ್ಟ ಅಲ್ಲಿ ಕೆಲಸಗಳನ್ನು ಮಾಡಿಸಿದ್ರೆ ಮತ್ತು ಪ್ರತಿಯೊಂದು ಹಳ್ಳಿಗೂ ಒಂದು ಸಹಕಾರ ಸಂಘ ನಿರ್ಮಿಸಿ ಆ ಸಹಕಾರ ಸಂಘದ ಮೂಲಕ ನೀರು ಮತ್ತು ಅಲ್ಲಿ ಗೋಡಾವನ್ನು ಮಾಡಿದರೆ ಇವತ್ತು ರೈತ ತನ್ನ ಕಾರ್ಯದಲ್ಲಿ ನಿಲ್ಲುವಂಥದ್ದಾಗ್ತಿತ್ತು, ಪ್ರತಿಯೊಂದು ಹಳ್ಳಿರೂ ಮಾರ್ಕೆಟ್ ಆಗ್ತಿತ್ತು. ಇವತ್ತು ನಾವು ಮಾರ್ಕೆಟ್ ಕೊಡ್ರಿ, ಮಾರ್ಕೆಟ್ ಕೊಡ್ರಿ ಅನ್ನುವಂಥ ಅವಶ್ಯಕತೆ ಇರಲಿಲ್ಲ. ಚಂದ್ರ ಕೇಳೋದು ನಮ್ಮ ಎಮ್ ಎಸ್ ಪಿ ಕೊಡ್ರಿ, ನಮಗೆ ಎಮ್ ಎಸ್ ಪಿ ಕೊಡ್ರಿ, ಕಾನೂನು ಮಾಡಿರಿ, ಅವ್ರು ಕೊಡುವಂಗಿಲ್ಲ, ಇದಾಗುವಂಗಿಲ್ಲ. ಹೀಗಾಗಿ ರೈತಗೆ ಮಾರ್ಕೆಟ್ ಸಿಗಲಿಲ್ಲ, ರೈತಗೆ ಮಾರ್ಕೆಟ್ ಸಿಗಲಿಲ್ಲ ಅಂದ್ರೆ ಈ ದೇಶ ಉದ್ಧಾರ ಆಗಲಿಲ್ಲ. ಇದು ಇಷ್ಟು ಸಿಂಪಲ್ ಅದ. ಮತ್ತು ಉಳಿದ ಇಂಡಸ್ಟ್ರಿಗಳು ಏನಿದ್ರು ಸಹಿತ ಅಲ್ಲೇ ಕೇವಲ ಕಾರ್ಪೊರೇಟ್ಗಳು ಸೇರಿದ್ರಿಂದಾಗಿ ಆ ಕಾರ್ಪೊರೇಟ್ಗಳನ್ನು ಲಾಭದ ವಿಷಯ ಎಷ್ಟೇ ಮಾತಾಡ್ತಾರೆ ಮೇಣ, ಮ್ಯಾಕ್ಸಿಮಮ್ ಲಾಭ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಮೇಣ. ಅವ್ರು ಯಾರು ಈ ನೆಲದ ಜನರಿಗೆ ಉದ್ಯೋಗ ಕೊಡಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಏನೂ ಇಲ್ಲ. ಅದಕ್ಕಾಗಿ ಸಹಕಾರ ಸಂಘಗಳ ಬಗ್ಗೆ ಅಥವಾ ಸಹಕಾರ ತತ್ವದ ಮೇಲೆ ನಡೆಯುತ್ತಿರುವಂಥ ಒಂದು ಈ ಸಂಘಟನೆಗಳಿಗೆ ನಾವೆಲ್ಲರೂ ಒತ್ತು ಕೊಟ್ಟು ಒಂದು ಬೆಳೆಸಬೇಕಾಗಿದೆ. ಇವನ್ನ ನಮ್ಮ ಬ್ಯಾಂಕ್ಗಳನ್ನ ಸೇರಿ ನೆಲೆಯಲ್ಲಿ ಬೆಳೆಸಬೇಕಾಗಿದೆ, ಅದು ಪ್ರಾಮಾಣಿಕರು ಬೇಕಾಗಿದ್ದಾರೆ ರೀ. ಅದೇ ಕಾರಣ ನಾವಾದರೂ ಸಹ ತೆಗೆದುಕೊಂಡು ಸಾಲವನ್ನು ಸರಿಯಾದ ಸಮಯಕ್ಕೆ ತುಂಬುವ ಜೊತೆಗೆ ಅದ್ರ ಜೊತೆಗೆ ಇನ್ನಷ್ಟಪ್ಪ ಅಂತಂದರೆ ಅಲ್ಲೇ ನಮ್ಮ ವ್ಯವಹಾರಗಳು ಹೆಚ್ಚು ಮಾಡೋ ಜೊತೆಗೆ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಈ ಸಹಕಾರ ಸಂಘಗಳನ್ನು ಉಪಯೋಗ ಮಾಡಿಕೊಂಡ್ರೆ ಇವತ್ತದ ನಮ್ಮ ಸಹಕಾರ ಸಂಘದ ಪ್ರತಿಯೊಂದು ಸಹಕಾರ ಸಂಘಗಳಿದ್ದಾವೆ, ಪ್ರತಿಯೊಂದು ಹಳ್ಳಿಗೂ ನಾಲ್ಕನೇ ಹಳ್ಳಿನಲ್ಲಿ ಹೋಗಿ ಮುಟ್ಟಿದ್ದಾವೆ. ಆದರೆ ಅಲ್ಲಿಯೂ ಯಾಕೋ ಏನೋ ನಮ್ಮ ಭ್ರಷ್ಟ ಈ ರಾಜಕಾರಣದಲ್ಲಿ ಅಲ್ಲಿ ಸೇರಿಕೊಂಡು ರಾಜಕೀಯ ಆಗ್ತದೆ, ಪಕ್ಷದಿಂದ ಆಗಲಿ ಅಂತ ಹೇಳೋದಷ್ಟು ಬಾಯಿಯೊಳಗೆ, ಆದರೆ ಮಾಡೋದಿಲ್ಲ. ಪಕ್ಷ ಪರವಾಗಿ ಅದು ಸ್ವ ಲಾಭಕ್ಕಾಗಿ ಮಾಡಿದ್ರಿಂದಾಗಿ ಇವತ್ತು ಸಹಕಾರ ಸಂಘಗಳು ಸೋಲ್ತಾ ಇದ್ದಾವೆ. ಮತ್ತು ಸಹಕಾರ ಸಂಘವನ್ನು ಸುಲಿಗೆ ಮಾಡೋದು ಸಹಿತ ನಮ್ಮ ಸರ್ಕಾರಗಳು ಮಾಡೋದನ್ನು ಬಿಡಬೇಕಾಗಿದೆ. ಮತ್ತು ನಮ್ಮ ಪರ್ಯಾಯ ಒಂದು ಗಾಂಧೀಜಿಯವರ ಕನಸು ಕಂಡಂತಹ ಸಹಕಾರ ಸಂಘದ ಒಂದು ಅಸ್ತಿತ್ವಗಳು ಹೆಚ್ಚಾಗಲಿ, ಅವು ಬೆಳೆದಾಗ ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಲಿ, ಜೊತೆಗೆ ನಮ್ಮ ಮೇನ್ ಉದ್ಯೋಗ ಏನಪ್ಪ ಅಂದರೆ ಕೃಷಿ ಆಧಾರಿತ ಉದ್ಯೋಗಗಳು, ಬೀಜ ಆಗಲಿ, ಗೊಬ್ಬರ ಆಗಲಿ, ಉಪಕರಣ ಆಗಲಿ, ಅಂಥವುಗಳನ್ನು ತಯಾರು ಮಾಡುವಂಥದ್ದನ್ನು ನಮ್ಮ ಹಳ್ಳಿಗಳಲ್ಲಿ ಮಾಡಿಬಿಟ್ಟರಪ್ಪ ಅಂದ್ರೆ ನಿಜವಾಗಿಯೂ ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ, ಎಲ್ಲರಿಗೂ ಶಿಕ್ಷಣ ಸಿಗ್ತದೆ, ಎಲ್ಲರಿಗೂ ಆರೋಗ್ಯ ಸಿಗ್ತದೆ ಅನ್ನೋದು ಎರಡು ಮಾತಿಲ್ಲ. ಮತ್ತು ನಮ್ಮ ಹೊಳಿ ಅಥವಾ ನಮ್ಮ ನದಿಗಳನ್ನ ನಾವು ಕರ್ಕೊಳ್ತೀವಿ, ಇವೆಲ್ಲ ಪರಿಸರ ಸಹಿತ ಶುದ್ಧವಾಗಿ ಉಳಿತದೆ, ಕಾಡು ಶುದ್ಧವಾಗಿ ಉಳಿತದೆ. ಯಾಕಂದರೆ ನಾವಿವತ್ತು ಕರಿಸು ಮಾರುದ ಗಿಡನೂ ಕಡಿದು ಮತ್ತೇನು ಮಾಡೋದ, ಹೀಗಾಗಿ ಇಡೀ ದೇಶವನ್ನು ಒಂದೇನೋ ಮಾಡಿದ್ವಿಪ್ಪ ಅಂದರೆ ಇವತ್ತು ನದಿಗಳನ್ನ ಗಟರ ಮಾಡ್ತಾ ಇದ್ದೀವಿ, ಕಾಡನ್ನೆಲ್ಲ ಪೂರ್ತಿ ನಾಶ ಮಾಡ್ತಾ ಇದ್ದೀವಿ. ಅತಿ ಆಧುನೀಕರಣ ನೆಲೆಗಟ್ಟಲ್ಲಿ ಕಬ್ಬಿಣವನ್ನು ಭೂಮಿಯಲ್ಲಿ ಕಬ್ಬಿಣ ಅದನ್ನು ತೆಗೆದ ಕಬ್ಬಿಣ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ಕಾಂಕ್ರೀಟೀಕರಣ ಮಾಡಿ
ಭೂಮಿಯಲ್ಲಿ ನೀರು ಇಳಿದಂಗೆ ಮಾಡಿಕೊಂಡು ನಮ್ಮ ನೀರಿನ ವ್ಯವಸ್ಥೆಯ ಸಹಿತ ಅಶುದ್ಧ ಮಾಡಿಕೊಂಡು ಅಂತ ಕಾರಣಕ್ಕಾಗಿ ಇವತ್ತಿನ ಅನೇಕ ಒಂದು ಸಮಸ್ಯೆಗಳಿಗೆ ಇಲ್ಲಿಯ ಅವೈಜ್ಞಾನಿಕವಾದಂತಹ ಒಂದು ಏನಪ್ಪ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದಕ್ಕಾಗಿ ಇವೆಲ್ಲ ಸೋಲ್ತಾ ಇದ್ದೀವಿ. ಅದರಲ್ಲೂ ಕೊನೆಗೆ ಬಂದು ನಾವು ಎಲ್ಲಿ ಬಂದು ಬಿದ್ದಿದ್ದೀವಪ್ಪ ಅಂತಂದರೆ ಕಾರ್ಪೊರೇಟರ ಒಂದು ಅತ್ಯಂತ ಕಷ್ಟಕರವಾದಂಥ ದುಷ್ಟವಾದಂಥ ವ್ಯವಸ್ಥೆ ಬಂದು ನಿಂತಿದ್ದೀವಿ. ಇದು ಹೋಗ್ಬೇಕಾಗಿದ್ರೆ ಅದಕ್ಕೆ ಪರ್ಯಾಯವಾಗಿ ಸಹಕಾರ ತತ್ವಕ್ಕೆ ಅವಕಾಶ ಕೊಟ್ಟ ಸಹಕಾರ ಸಂಘಗಳ ಮೂಲಕ ಇಡೀ ದೇಶವನ್ನು ಎತ್ತುವಂಥ ಕೆಲಸ ಆದರೆ ನಿಶ್ಚಿತವಾಗಿಯೂ ಜಗದ ಒಬ್ಬ ನಾವು ಬಲಿಷ್ಠ ರಾಷ್ಟ್ರಗಳೊಬ್ಬರು ಆಗ್ತೀವಿ ಅನ್ನೋದು ಎರಡು ಮಾತಿಲ್ಲ. ಇದನ್ನು ವಿಚಾರ ಮಾಡೋರು ಯಾರು ಎಲ್ಲರೂ ತಿಳಿಯಿರಿ. ಎಲ್ಲ ಖಾಸಗೀಕರಣ ಕಾರ್ಪೊರೇಟ್ ಅದು 10% ಜನಕ್ಕೆ ಅನುಕೂಲ ಆಗುವಂಥದ್ದು. ಇವಳಿದ 90% ಜನ ಎಲ್ಲ ಈ ಸಹಕಾರ ತತ್ವ ನೆಲೆಗಟ್ಟಲಿ ಪಾಪ ಬಡತನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಕೂಡಿದ್ದಕ್ಕಾಗಿ, ಭ್ರಷ್ಟ ಅಧಿಕಾರಶಾಹಿಗಳು ಕೂಡಿದ್ದಕ್ಕಾಗಿ ಇಡೀ ವ್ಯವಸ್ಥೆ ಈ ಸಹಕಾರ ತತ್ವದ ವ್ಯವಸ್ಥೆ ಇವತ್ತು ಒಂದು ದಿವಾಳಿ ಅಂತ ಕದ. ಆದರೆ ದೇಶ ಉಳಿಸಿದೆ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ ಈ ಸಹಕಾರ ಸಂಸ್ಥೆ ಪಕ್ಷಾತೀತವಾಗಿರಲಿ ಅನ್ನುವಂಥ ನಮ್ಮ ಕೆ ಎನ್ ರಾಜಣ್ಣ ಅವ್ರಿಗೆ ಹೇಳೋಕ್ಕಿಂತಲೂ ಅಲ್ಲಿ ಭ್ರಷ್ಟಾಚಾರ ಹೋಗಿಸುವಂಥದ್ದು ಪ್ರತಿ ಹಳ್ಳಿಗೂ ನೀರು ಗೋಡಾವನ ಸ್ಕೂಲು ಮಾಡುವಂಥದ್ದು ಈ ಸಹಕಾರ ತತ್ವದ ಮಾಡಿದರೆ ಈ ಒಂದು ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂತ ತೆಗೆದುಕೊಂಡು ಹೋದರೆ ನಿಶ್ಚಿತವಾಗಿಯೂ ಇಲ್ಲಿ ಉದ್ಯೋಗ ನಿರ್ಮಾಣ ಆಗ್ತವೆ, ಆರೋಗ್ಯವೂ ಇಂಪ್ರೂವ್ ಆಗ್ತದೆ, ಜೊತೆ ನಿಸರ್ಗವು ನಿಸರ್ಗ ಸಂಪತ್ತು ಒಂದೇನಪ್ಪ ಅಂದರೆ ಔನ್ನತ್ಯವನ್ನು ಪಡೀತದೆ ಅಂತ ಹೇಳ್ತಾ ನನಗನ್ನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ ಈ ಸಂದರ್ಭದಲ್ಲೇ. ಯಾಕಂದರೆ ಈ ಒಂದು 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಏನೋ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಒಂದೆರಡು ಮಾತು ಬೀಳಲಿ ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಇನ್ನೊಂದು ಮಾತೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಬಿಲ್ಡಿಗೆ ಹೋಗ್ಬೇಡ್ರಿ. ಅದಕ್ಕಿಂತ ಹೆಚ್ಚಿಗೆಪ್ಪ ಅಂದರೆ H16 ನ್ಯೂಸ್ ಇದೇನಪ್ಪ ಸತ್ಯದ ಕೈಗಳಲ್ಲಿ ವಂದನೆಗಳು.